ರೆಸ್ಪಾನ್ಸಿಬಿಲಿಟಿ ಏನಿದೆ, ತನ್ನ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ, ತನ್ನ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳೋದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಸುಮಾರು 5 ವರ್ಷದಲ್ಲಿ ನಮ್ಮ ಶಾಸಕ ಒಂದನೇ ಪ್ರಶ್ನೆ ಕೇಳಿಲ್ಲ, ರಾಯಚೂರಿನ ಸಮಸ್ಯೆ ಬಗ್ಗೆ ಯಾರು ಕೇಳಿಲ್ಲ, ಪ್ರಶ್ನೆನೇ ಕೇಳಿಲ್ಲ. ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ, 13 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, 8 ವರ್ಷದಿಂದ ರಾಯಚೂರಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, 1700 ಸ್ಟೂಡೆಂಟ್ಸಿಗೆ ಮೆಂಟರ್ ಆಗಿದ್ದೀನಿ, ನಾನು ಸ್ಕೂಲಲ್ಲಿ ಹೋಗಿ ಎನ್ಕರೇಜ್ ಮಾಡೋದು ನನ್ನ ಕೆಲಸ. ಸಫಿಯಾ ಸ್ಕೂಲ್, ಪ್ರಿನ್ಸಿಪಾಲ್ ಸ್ಕೂಲ್ಸ್, ಡಿಗ್ರಿ ಕಾಲೇಜಸ್, ನಾನು ಹೋಗಿ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದೀನಿ, ಅದರದ್ದು ರಿಸಲ್ಟ್ ಬರ್ತಾ ಇದೆ. ಈ ಸ್ಕೂಲ್ಸಲ್ಲಿ ಬಡವರು ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ, ಪ್ರಿಡಾಮಿನೆಂಟ್ಲಿ ಫ್ರಮ್ ಫೈನಾನ್ಷಿಯಲಿ ವೀಕ್ ಬ್ಯಾಕ್. ಅದಾದ ಮೇಲೆ ನಾನು ಎನ್ ಜಿ ಒಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ, ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಎನ್ ಜಿ ಒಸ್ ಜೊತೆ, ಸ್ಕೀಮ್ಸ್ ಬಗ್ಗೆ ಎಚ್ಚರಿಕೆ ತರಲಿಕ್ಕೆ ಬಡವರಲ್ಲಿ ಎಲ್ಲ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಹೋಗಿ ಅವರು ಹಕ್ಕಿ ಏನಿದೆ, ಅವ್ರಿಗೇನೇನು ಸಿಗ್ಬಹುದು, ಯಾವ ಸ್ಕೀಮ್ಸಲ್ಲಿ ಏನು ಸಿಗ್ಬಹುದು ಅಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ವರ್ಕ್ಶಾಪ್ಸ್. ಅದಾದಮೇಲೆ ಈ ಎಲ್ಲ ಕೆಲಸ ಮಾಡುವವರೆಗ 8 ವರ್ಷದಲ್ಲಿ ನಾನು ನೋಡಿದ್ದೆ ರಾಯಚೂರು ಸ್ಪೆಷಲಿ ಬ್ಯಾಕ್ವರ್ಡ್ ಇಂದ ಮೋಸ್ಟ್ ಬ್ಯಾಕ್ವರ್ಡ್ ಆಗಿದೆ. ರಾಯಚೂರಿನ ಪರಿಸ್ಥಿತಿ ಇಸ್ ವೆರಿ ಸೀರಿಯಸ್. ಎಲ್ಲ ಕಡೆ ಹೋಗಿ ನೀವು ರಾಯಚೂರಲ್ಲಿ ನಿಮ್ಮ ಬರೀ ಸ್ಲಮ್ ಕಾಣ್ತಾ ಇದೆ. ಇದು ಒಂದು ಸಿಟಿ, ಔಟ್ಸ್ಕರ್ಟ್ ಅಲ್ಲಿ ಯಾವುದೇ ಔಟ್ಸ್ಕರ್ಟ್ ಸಿಗೋ ನೀವು ಹೋಗಿ ನೀವು ಬರೀ ಸ್ಲಮ್ ಕಾಣ್ತದೆ. ನಿಮ್ಗ ನೀವು ಚಂದ್ರಬಂಡ ರೋಡಲ್ಲಿ ಹೋಗಿ ನಿಮ್ಗೆ ಎಲ್ ಪಿ ಎಸ್ ನಗರ್ ದೊಡ್ಡ ಸ್ಲಮ್ ಕಾಣ್ತಾ ಇದೆ. ರಾಮ್ಪುರ್ ರೋಡಲ್ಲಿ ಹೋಗಿ ನಿಜಲಿಂಗಪ್ಪ ಆದಮೇಲೆ ಒಂದು ಇನ್ನೊಂದು ಸ್ಲಮ್ ಸಿಗ್ತದೆ. ನಿಮ್ಗ ಗದ್ವಾಲ್ ರೋಡ್ ಮೇಲೆ ದೇವಿನಗರ್ ಸಿಗ್ತದೆ. ನಿಮ್ಗ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಈ ಊರಲ್ಲಿ. ಇದು ಎಲ್ಲ ನೋಡಿ, ಇವ್ರ ಪರಿಸ್ಥಿತಿ ನೋಡಿ, ಸ್ಲಮ್ಸ್ ಅಲ್ಲಿ ಏನ್ ಪರಿಸ್ಥಿತಿ ಇದೆ. ಸುಮಾರು 60% ಮಂದಿ ಸ್ಲಮ್ಸ್ ಅಲ್ಲಿ ಇವಾಗ ರಾಯಚೂರಲ್ಲಿ ಇದ್ದಾರೆ. ಇವ್ರದ್ದು ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಸ್ನಾನ ಮಾಡಿ ಇವರು ನೀರು ಒಳಗೆ ಹಾಕಬೇಕು. ಇವ್ರ ಹತ್ರ ಟಾಯ್ಲೆಟ್ ಇಲ್ಲ. ಈ ಓಣಿಯಲ್ಲಿ 12,000 ಮಂದಿ ಇರ್ತಾರೆ. ಎಲ್ ಬಿ ಎಸ್ ನಗರಲ್ಲಿ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ, ಓಣಿಯಲ್ಲಿ ಟಾಯ್ಲೆಟ್ ಇಲ್ಲ. ಇವ್ರು ಟಾಯ್ಲೆಟ್ ಹೋಗ್ಬೇಕಂದ್ರೆ ದುಡ್ಡು ಮೇಲೆ ಇಲ್ಲಾಂದ್ರೆ ಗುಡ್ಡ ಮೇಲೆ ಇಲ್ಲಾಂದ್ರೆ ಜಂಗಲ್ ಅಲ್ಲಿ ಹೋಗ್ಬೇಕು. ಮಾನೆ ಮರ್ಯಾದ ನಾಚಿಕೆ ಏನಿಲ್ಲ.